ಕೇಸ್ ರಿಜಿಸ್ಟರ್ ಆಗಿದ್ದು. ಅದರಲ್ಲಿ 8 ಜನ ಹಾಜರಾಗಿ ಅವ್ರದ್ದು ಆ ಕೇಸು ಬೇಲ್ ತಗೊಂಡು ಕ್ಲಿಯರ್ ಆಗಿದೆ. ಉಳಿದಂಥದ್ದು ಕೇಸು 5 ಜನ. 5 ಜನ ಕೇಸ್ನಲ್ಲಿ ಅದರಾಗ 4 ಜನ ಸುಮಾರು ಒಂದು ಒಬ್ಬನ ಮಾತ್ರ ಕೋರ್ಟಿಗೆ ಮೊನ್ನೆ ಹಾಜರಾಗಿ ಇಬ್ಬರನ್ನ ಅರೆಸ್ಟ್ ಮಾಡಿದರು. ಅದರಾಗ ಒಬ್ಬನ ಹಾಜರಾಗಿ ಅವನು ಬೇಲ್ ತೊಗೊಂಡಿದ್ದಾನೆ, ಇವನು ಹಾಜರಾಗಿದ್ದ. ಅದು ಕೋರ್ಟ್ಗೆ ವ್ಯಾಪ್ತಿಗಿದ್ದಂಥದ್ದು, ರಜಾ ಇತ್ತು ಅದು ಇತ್ತು ಕಾರಣಾಂತರದಿಂದ ಇವನು ಅದನ್ನು ಅವನು ಇದಾಗಲಿಲ್ಲ. ಒಬ್ಬನು ಮಾತ್ರ ಅದರಾಗ ಬೆಡ್ ರಿಡನ್ ಅದನ್ನು, ಒಬ್ಬನ ಬೆಡ್ ರಿಡನ್ ಅದನ್ನು, ಹಿಂಗಾಗಿ ಅವನ್ನ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಲಿಲ್ಲ. ಇಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಿದರು, ಉಳಿದಂಥವ್ರು ಸತ್ತು ಹೋಗಿದ್ದಾರೆ. ಇವೆಲ್ಲ ಕೇಸು ಕೂಲಂಕುಷವಾಗಿ ಏನು ಆ ವ್ಯಾಪ್ತಿಯಲ್ಲಿದ್ದಂಥದ್ದು ಎಲ್ಲ ಕ್ಲೋಸ್ ಮಾಡಬೇಕನ್ನೋಂಥದ್ದು ಬಹುಶಃ ಡಿಸೆಂಬರ್ ಎಂಡಿಗೆ, ಡಿಸೆಂಬರ್ ಎಂಡಿಗೆ ಯಾವತ್ತೂ ಕೂಡ ಯಾವ್ಯಾವ ಕೇಸ್ಗಳದಾವ ಆ ಕೇಸ್ಗಳೆಲ್ಲ ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಹೇಳಿಬಿಟ್ಟು ಡಿಸೆಂಬರ್ನಲ್ಲಿ ಎಲ್ಲವೂ ಕೂಡ ರಿವ್ಯೂ ಮಾಡುವಂಥದ್ದು, ತೆಗೆಯುವಂಥದ್ದು. ಇದು ಅದೊಂದು ಪೊಲೀಸ್ ಅವ್ರು ಮಾಡುವಂಥ ಒಂದು ಕಾರ್ಯ. ಆದರೆ ಅದರಲ್ಲಿ ಇವತ್ತು ಇವನು ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಿಬಿಟ್ಟು ಅವನ ಬಗ್ಗೆ ಬಹಳ ಕಾಳಜಿ ವಹಿಸಿ ಒಬ್ಬ ರೌಡಿ ಶೀಟರ್ ಬಗ್ಗೆ ಇವತ್ತು ಒಬ್ಬ ರಾಜ್ಯದ ಅಪೋಸಿಷನ್ ಲೀಡರು ಇಲ್ಲಿ ಬಂದು ಆ ಒಂದು ಪ್ರೊಟೆಸ್ಟ್ ಮಾಡುವಂಥದ್ದು, ಜನರಲ್ಲಿ ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು, ಎಲ್ಲೋ ಒಂದು ಕಡೆ ಭಾಳ ಕರಸೇವಕ ಅನ್ನುವಂಥೇಳಿ ಬಿಂಬಿಸುವಂಥ ಕೆಲಸ ಮಾಡಿ ಬಹುಶಃ ಯಾರೂ ಇರ್ಬೋದು, ನಾನು ಒಂದು ದೇವ್ರ ಭಕ್ತ ಆಗಿರ್ಬೋದು, ಇನ್ನೊಬ್ಬರು ರಾಮ ಭಕ್ತ ಆಗಿರ್ಬೋದು, ಕೆಲವರು ನಾನು ಎಲ್ಲಮ್ಮನ ಭಕ್ತ ಆಗಿರ್ಬೋದು, ಬೇರೆ ಬೇರೆ ರೀತಿಯ ನಾವು ಹಿಂದೂಗಳು ಬೇರೆ ಬೇರೆಯ ದೇವ್ರನ್ನ ಆಚರಣೆ ಮಾಡುವಂಥದ್ದು. ನಾವೊಂದು ದೇವ್ರನ್ನ ಆಚರಣೆ ಮಾಡ್ತೀವಿ ಅಂತಂತಂದರೆ ಎಲ್ಲನೂ ಕೂಡ ಕ್ರೈಮ್ಗಳನ್ನು ಮಾಫ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೋ ಒಂದು ದೇವನ ಭಕ್ತನ ಹೆಸರಿನಲ್ಲಿ ಎಲ್ಲವನ್ನು ಕೂಡ ಕ್ರೈಮನ್ನು ಮಾಫಿ ಮಾಡುವಂಥದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ವ್ಯಾಪ್ತಿಯಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು, ಯಾವ ರೀತಿ ಶಿಕ್ಷೆ ಮಾಡಬೇಕು, ಕಾನೂನಿನ ಅಡಿಯಲ್ಲಿ ಆ ಒಂದು ಶಿಕ್ಷೆ ಕೊಡುವಂಥದ್ದು ಅದು ಕಾನೂನು. ಈಗೇನೋ ಇವರು ಬಹಳ ದೊಡ್ಡದಾಗಿ ಶ್ರೀಕಾಂತ್ ಪೂಜಾರಿ ಬಗ್ಗೆ ಹೇಳ್ತಾ ಇದ್ದಾರೆ, ಇವನ ಮೇಲೆ ಸರಾಯಿ ಮಾರಾಟ ಪ್ರಕರಣದಲ್ಲಿ 9 ಕೇಸ್ಗಳಿದೆ, ಇವನ ಮೇಲೆ 9 ಸರಾಯಿ ಮಾರಾಟದಲ್ಲಿ 9 ಕೇಸ್ಗಳಿವೆ, ಮತ್ತು 3 ದೊಂಬಿ ಪ್ರಕರಣಗಳು ಹುಬ್ಬಳ್ಳಿ ಶಹರ ಠಾಣೆ, ಹಳೆ ಹುಬ್ಬಳ್ಳಿ, ಹಳೆ ಹುಬ್ಬಳ್ಳಿಯಾಗ 3 ಟೈಮ್. ಆಮೇಲೆ ಮಟ್ಕಾ ಜೂಜಾಟ ಪ್ರಕರಣದಲ್ಲಿ ಕೂಡ ಹಳೆ ಹುಬ್ಬಳ್ಳಿಯಲ್ಲಿ ಇವನ ಮೇಲೆ ಕೇಸ್ ಇದೆ. ಇವೆಲ್ಲ ಕೇಸ್ಗಳಿಟ್ಕೊಂಡು ಅವನಿಗೆ ಮುಂಜಾಗ್ರತಾ ಪ್ರಕರಣದಲ್ಲಿ ಕೂಡ 3 ಬಾರಿ ಅವನಿಗೆ ಕರೆಸಿ ಮುಚ್ಚಳಿಕೆ ಬರ್ಕೊಂಡಿದ್ದಂಥದ್ದು ಕೂಡ ಇದೆ. ಇಷ್ಟೆಲ್ಲ ಇದ್ದಾಗ ಕೂಡ ಯಾವುದೋ ಒಂದು ರೀತಿಯಲ್ಲಿ ಇಲ್ಲ ಅವನು ಕರಸೇವಕ, ಅವನ ಮೇಲೆ ಯಾವುದೋ ಆ್ಯಕ್ಷನ್ ತೊಗೊಳ್ಬಾರ್ದು, ಅವನೊಬ್ಬನ ಹೀರೋ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.